ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಗುರುವಾರ, ಗುರುಗಳ ವಾರ. ರಾಯರ ಭಕ್ತರುಗಳಂತೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದಂತಹ ಆರಾಧನಾ ಮಹೋತ್ಸವ ಇನ್ನೇನು ಬಂದೇ ಬಿಟ್ಟಿದೆ. ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಇವತ್ತಿನ ವಿಡಿಯೋಲಿ ತಿಳ್ಕೋಬಹುದು. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಸೇವೆಗಳ ಬಗ್ಗೆ ಮಾಹಿತಿನ ನಾನು ತಿಳಿಸಿಕೊಡ್ತೀನಿ ಅಂತ ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ. ಹಾಗಾಗಿ ಇವತ್ತು ಸಂಪೂರ್ಣ ಮಾಹಿತಿನ ನಾನು ತಿಳಿಸಿಕೊಡ್ತೀನಿ. ಹಾಗೇನೆ ಇವತ್ತು ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನೀವು ಕೂಡ ಕಣ್ತುಂಬಿಕೊಳ್ಳಿ. ಬನ್ನಿ, ಇವಾಗ ರಾಯರ ಮಠಕ್ಕೆ ಹೋಗೋಣ. ನಮಸ್ಕಾರ ಎಲ್ರಿಗೂ, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನಿದ್ದೀನಿ ಉತ್ತರ ಬಡಾವಣೆಯಲ್ಲಿರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ಇವತ್ತು ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇಲ್ಲಿನ ಮಠದ ಸ್ಟಾಫ್ ಅವ್ರಿಗೆ ಮಾಹಿತಿನ ತಿಳಿಸಿಕೊಡ್ತಾರೆ. ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಗುರುರಾಜಾಚಾರ್ಯ ಅಂತೇಳಿ, ಹಾಸನ ಮಠ ಉತ್ತರ ಬಡಾವಣೆ ರಾಘವೇಂದ್ರ ಮಠದಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಉತ್ತರ ಬಡಾವಣೆ ಹಾಸನ ಮಠ. ದಿನಾಂಕ 353ನೇ ಆರಾಧನಾ ಮಹೋತ್ಸವ ಆಹ್ವಾನ ಪತ್ರಿಕೆಯನ್ನು ನಾನು ತಮ್ಮಲ್ಲಿ ಹೇಳಲು ಇಚ್ಛಿಸುತ್ತಿದ್ದೇನೆ. ದಿನಾಂಕ 19/8/2024 ಸೋಮವಾರ ಸಂಜೆ 6ಕ್ಕೆ ಗೋಪೂಜೆ, ಧ್ವಜಾರೋಹಣ, ಧಾನ್ಯ ಪೂಜೆ, ಸ್ವಸ್ತಿ ವಾಚನವಿರುತ್ತದೆ. ಹಾಗೆ ದಿನಾಂಕ 20/8/2024 ಮಂಗಳವಾರ ಶ್ರೀ ಗುರು ಸಾರ್ವಭೌಮರ ಪೂರ್ವಾರಾಧನೆ ಇರುತ್ತದೆ. ಬೆಳಿಗ್ಗೆ 5ಕ್ಕೆ ನಿರ್ಮಾಲ್ಯ, 8ಕ್ಕೆ ಫಲ ಪಂಚಾಮೃತ, ಮಧ್ಯಾಹ್ನ 12ಕ್ಕೆ ಹಸ್ತೋದಕ ಹಾಗೂ ಮಹಾಮಂಗಳಾರತಿ ಇರುತ್ತದೆ. ದಿನಾಂಕ 21/8/2024 ಬುಧವಾರ ಶ್ರೀ ಗುರು ಸಾರ್ವಭೌಮರ ಮಧ್ಯಾರಾಧನೆ ಇರುತ್ತದೆ. ಬೆಳಿಗ್ಗೆ 5ಕ್ಕೆ ನಿರ್ಮಾಲ್ಯ, 8ಕ್ಕೆ ಫಲಪಂಚಾಮೃತ, ಮಧ್ಯಾಹ್ನ 12ಕ್ಕೆ ಹಸ್ತೋದಕ, ಮಹಾಮಂಗಳಾರತಿ ಹಾಗೂ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗವಿರುತ್ತದೆ. ಅದೇ ರೀತಿ ದಿನಾಂಕ 22/8/2024 ಗುರುವಾರ ಶ್ರೀ ಗುರು ಸಾರ್ವಭೌಮರ ಉತ್ತರಾರಾಧನೆ ಇರುತ್ತದೆ. ಬೆಳಗ್ಗೆ 5ಕ್ಕೆ ನಿರ್ಮಾಲ್ಯ, 8ಕ್ಕೆ ಫಲಪಂಚಾಮೃತ, ನಂತರ ಸ್ವಸ್ತಿ ವಾಚನ, ಹಸ್ತೋದಕ, ಮಹಾಮಂಗಳಾರತಿ ಇರುತ್ತದೆ. ಅದೇ ರೀತಿ ಇಲ್ಲಿ ನಡೆಯುವಂತಹ ಸೇವಾ ವಿವರಗಳು ಹೀಗಿರುತ್ತದೆ. ಸಂಪೂರ್ಣ ಸೇವೆ 10,000, ಮದ್ಯಾರಾಧನಾ ಸೇವೆ 5,000, ನೂತನ ವಸ್ತ್ರ ಸಮರ್ಪಣೆ 5,000, ಕನಕಾಭಿಷೇಕ 2,000, ಸಾಮೂಹಿಕ ಹೂವಿನ ಅಲಂಕಾರ 1,500, ಸರ್ವ ಸೇವೆ 500, ಹಸ್ತೋದಕ 300, ಉತ್ತರಾಧನೆ ರಾಯರ ಪಾದಪೂಜೆ 200 ಹಾಗೂ ಫಲಪಂಚಾಮೃತ ಸೇವೆ 100, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ 100 ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಶ್ರೀಮಠದಲ್ಲಿ ಸಂಪರ್ಕಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೂ ವಿಶೇಷ ಸೂಚನೆ, ಆರಾಧನಾ ಮಹೋತ್ಸವಕ್ಕೆ ದನಕನಕ ಇತ್ಯಾದಿ ವಸ್ತುಗಳ ಮೂಲಕ ಇಷ್ಟಾನುಸಾರ ಸೇವೆ ಸಲ್ಲಿಸಲು ಇಚ್ಛಿಸುವವರು ಭಕ್ತರು ಅವುಗಳನ್ನು ಶ್ರೀಮಠದ ಸನ್ನಿಧಾನದಲ್ಲಿ ಪಾವತಿಸಿ ಕ್ರಮವಾಗಿ ರಸೀದಿಯನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಉತ್ಸವದ ಪ್ರಯುಕ್ತ ಇಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ತೇನೆ. ದಿನಾಗಲು ದೀಪೋತ್ಸವ ಇರುತ್ತದೆ, ಹಾಗೂ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಕಾರ್ಯಕ್ರಮ ಇರುತ್ತದೆ, ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಭರತನಾಟ್ಯ ಇರಬಹುದು ಅಥವಾ ಭಕ್ತಿ ಸಂಗೀತ ಇರಬಹುದು, ಎಲ್ಲದೂ ಅವತ್ತು ಇರುತ್ತದೆ. ಸಾರ್ವಜನಿಕರು ಯಥೇಚ್ಛವಾಗಿ ಬಂದು ಗುರು ರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಉತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಗುರುರಾಜ್ ಸರ್ ಅವರು ತಿಳಿಸಿಕೊಟ್ಟಿದ್ದಾರೆ, ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಸೇವಾ ವಿವರಗಳ ಬಗ್ಗೆ ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ರಾಯರ ಒಂದು ವಿಶೇಷವಾದ ದಿನದಂದು ನೀವು ಕೂಡ ವಿಶೇಷವಾದ ಸೇವೆಗಳನ್ನು ಮಾಡಿಸೋ ಮುಖಾಂತರ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ರಾಯರ ಆರಾಧನಾ ಮಹೋತ್ಸವ ಅಂದ್ರೇ ತುಂಬ ವಿಶೇಷ. ಇಂತಹ ಒಂದು ವಿಶೇಷವಾದ ದಿನದಂದು ನೀವು ಮಾಡಿಸುವಂತಹ ಒಂದು ಸೇವೆಗೆ ವಿಶೇಷ ಫಲ ಖಂಡಿತವಾಗ್ಲೂ ಸಿಗುತ್ತೆ. ರಾಯರ ಆರಾಧನಾ ಮಹೋತ್ಸವದಲ್ಲಿ ಮಾಡಿಸುವಂತಹ ಒಂದು ಸೇವಾ ಲಿಸ್ಟ್ ಬಗ್ಗೆ ಗುರುರಾಜ್ ಸರ್ ಅವರು ತಿಳಿಸಿಕೊಟ್ಟಿದ್ದಾರೆ. ರಾಯರ ಆರಾಧನಾ ಮಹೋತ್ಸವದಲ್ಲಿ ನೀವೇನಾದರೂ ಸೇವೆ ಮಾಡಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಮಾಡಿಸ್ಬೋದು. ರಾಯರ ಮಠಕ್ಕೆ ಹೋಗಿ ನೀವು ಅಲ್ಲಿ ಸೇವೆಗೆ ಬರೆಸ್ಬೋದು. ಹಾಗೆ ನಿಮ್ಮ ಯಥಾಶಕ್ತಿ ನೀವು ರಾಯರಿಗೆ ಅಂದರೆ ರಾಯರ ಆರಾಧನಾ ಮಹೋತ್ಸವದಲ್ಲಿ ನೀವೇನಾದರೂ ಅಕ್ಕಿ ಬೇಳೆ ಆಗಿರ್ಬೋದು ಅಥವಾ ಏನಾದರೂ ನಿಮ್ಮ ಯಥಾಶಕ್ತಿ ಸಮರ್ಪಣೆ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಆ ಸೇವೆಯನ್ನು ಕೂಡ ನೀವು ಮಾಡ್ಬೋದು. ಇವತ್ತು ಗುರುವಾರದ ಒಂದು ವಿಶೇಷವಾದಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇವತ್ತಿನ ವಿಡಿಯೋಲಿ ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ.